ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಐ ಒನ್ಸ್ ಅಗೇನ್ ವೆಲ್ಕಮ್ ಯು ಆಲ್ ಟು ಪಿ ಎಸ್ ಐ ಟ್ರಾನ್ಸ್ಲೇಷನ್ ಆ್ಯಂಡ್ ವೊಕ್ಯಾಬ್ಯುಲರಿ ಸೀರೀಸ್. ನಾವು 42nd ಎಪಿಸೋಡ್ ಹತ್ರ ನಿಲ್ಲಿಸಿದ್ವಿ. ಸೊ ಇವತ್ತು ವಿ ಆರ್ ಕಂಟಿನ್ಯೂಯಿಂಗ್ ವಿತ್ 43rd ಎಪಿಸೋಡ್. ಸೊ ಇವತ್ತು ನಾನು ಕಳೆದ ಏನೋ 3ನೇ ತಾರೀಕು ನಡೆದಿರ್ತಕ್ಕಂಥ ಸಿವಿಲ್ ಪೊಲೀಸ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಾಕ್ಯಗಳನ್ನು ತೆಗೆದುಕೊಂಡು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಮುಂದಿನ ಪಿ ಎಸ್ ಐ ಭಾಷಾಂತರ ಮತ್ತು ಕೋರ್ಟ್ ಎಕ್ಸಾಮ್ಸ್ STAಗೆ, ಸೊ ಎರಡಕ್ಕೂ ನಮಗೆ ಉಪಯುಕ್ತವಾಗುತ್ತೆ. ಹಾಗಿದ್ರೆ ಐ ವೆಲ್ಕಮ್ ಯು ಆಲ್ ಟುಡೇ ಸೀರೀಸ್. ಸೊ ಆ್ಯಸ್ ಯೂಶುವಲ್, ಸೊ ಇವತ್ತಿನ 10 ವರ್ಡ್ಸ್ನ ನೋಡೋದಾದರೆ, ಸೊ ದಿಸ್ ಈಸ್ ವರ್ಡ್ ನಂಬರ್ 431. ಸೊ ಫಸ್ಟ್ ವರ್ಡ್ ಯಾವುದು ಅಂದರೆ ಸೂಕ್ಷ್ಮ ಕಣಗಳು. ಸೊ ಇದನ್ನು ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಸೂಕ್ಷ್ಮ ಅಂದರೆ ಏನೋ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ನಾವು ಮಾಡಬಾರ್ದು. ಸೊ ಇದಕ್ಕೆ ಟೆಕ್ನಿಕಲ್ ನೇಮ್ ಇದೆ, ಅದನ್ನು ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತಲೇ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಜೈವಿಕ ಸಾಮಗ್ರಿಗಳು, ಬಯಾಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ವಾತಾವರಣಕ್ಕೆ ಅಂದರೆ ಟು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಹಾನಿ ಅಂದರೆ ಲಾಸ್ ಅಂತ ಹೇಳ್ತೀವಿ. ತೊಂದರೆ ಅಂದರೆ ಟ್ರಬಲ್ ಅಂತ ಹೇಳ್ತೀವಿ. ವಾಯುಮಾಲಿನ್ಯ ತುಂಬ ಸರಳವಾದ ಪದ, ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಚಲನಶೀಲ ಅಂದರೆ ಕೈನೆಟಿಕ್. ಚಲನೆ ಅಂದರೆ ಮೂಮೆಂಟ್ ಆಗುತ್ತಲ್ವ, ಅದನ್ನು ನಾವು ಕೈನೆಟಿಕ್ ಅಂತ ಹೇಳ್ತೀವಿ. ಜೀವಜಾಲ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಪೂರಕವಾಗಿ ಅಂದರೆ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಸೊ ಈ ಪದಗಳನ್ನು ಬಳಸಿಕೊಂಡು ಅಥವಾ ಈ ಪದಗಳಿರ್ತಕ್ಕಂಥ ಎರಡು ವಾಕ್ಯಗಳನ್ನು ನಾನು ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತೀನಿ. ಸೊ ಮೊದಲನೇ ವಾಕ್ಯ, ಸೊ ಇದು ನಮ್ಮ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ಏನೋ ಪ್ಯಾರಾಗ್ರಾಫೇ ಆಗಿರುತ್ತೆ. ಮನುಷ್ಯನಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಅಥವಾ ತೊಂದರೆಯನ್ನುಂಟು ಮಾಡುವ, ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕಗಳು, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು ಭೂಮಿಯ ವಾತಾವರಣಕ್ಕೆ ಸೇರಿಕೊಳ್ಳುವುದಕ್ಕೆ ವಾಯುಮಾಲಿನ್ಯ ಎಂದು ಹೆಸರು. ಸೊ ನಾವಿದೇ ರೀತಿ ಲೆಂದಿ ಸೆಂಟೆನ್ಸಸ್, ಸೊ 42 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ಲೆಂದಿ ಸೆಂಟೆನ್ಸಸ್ನ ನಾವು ಹೇಗೆ ಫ್ರ್ಯಾಕ್ಷನ್ ಮಾಡಿ ಟ್ರಾನ್ಸ್ಲೇಟ್ ಮಾಡಬೇಕನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ವಿ. ಸೊ ಸೇಮ್ ಪ್ಯಾಟರ್ನಲ್ಲಿ ಪರೀಕ್ಷೆಯಲ್ಲೂ ಕೂಡ ಬಂದಿರುತ್ತೆ. ಸೊ ನಾಟ್ ಸಿಂಪಲ್ ಸೆಂಟೆನ್ಸಸ್, ಸೊ ರಿಲೇಟಿವ್ಲಿ ಲೆಂದಿಯರ್ ಸೆಂಟೆನ್ಸಸ್ ಬಂದಿರುತ್ತೆ. ಹಾಗಿದ್ರೆ ಇದನ್ನು ನಾನು ಫ್ರ್ಯಾಕ್ಷನ್ ಆಗಿ ಹೇಗೆ ನಾನು ಬ್ರೇಕ್ ಮಾಡ್ಕೊಳ್ಳೋದಾದರೆ, ಸೊ ಫಸ್ಟ್ ಫ್ರ್ಯಾಕ್ಷನ್, ಮನುಷ್ಯನಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಅಥವಾ ತೊಂದರೆಯನ್ನುಂಟು ಮಾಡುವ. ಸೊ ಇಲ್ಲಿಗೊಂದು ಬ್ರೇಕ್ ಮಾಡ್ಕೊಂಡಿರ್ತೀನಿ. ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ, ಇಲ್ಲಿಗೊಂದು ಬ್ರೇಕ್ ಆಗಿರುತ್ತೆ. ರಾಸಾಯನಿಕಗಳು, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು ಭೂಮಿಯ ವಾತಾವರಣಕ್ಕೆ ಸೇರಿಕೊಳ್ಳುವುದಕ್ಕೆ ಅಲ್ಗೊಂದು ಬ್ರೇಕ್ ಆಗಿರುತ್ತೆ, ವಾಯುಮಾಲಿನ್ಯ ಎಂದು ಹೆಸರು. ಸೊ ಇಷ್ಟು 4 ಫ್ರ್ಯಾಗ್ಮೆಂಟ್ಸ್ ಆಗಿ ನಾನು ಡಿವೈಡ್ ಮಾಡಿರ್ತೀನಿ. ಇವಾಗ ನಾವು ಈಚ್ ಫ್ರ್ಯಾಗ್ಮೆಂಟ್ನ ನಾವು ಏನೋ ಸಪ್ರೇಟಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನೋ ಪಾಯಿಂಟ್ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯಾವುದೇ ಡೆಫಿನೇಷನ್ಸ್ ಕೊಟ್ಟಿದ್ದರೆ, ಯೂಶ್ವಲಿ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದರೆ ಪರೀಕ್ಷೆಯಲ್ಲಿ, ಅದು ಯೂಶ್ವಲಿ ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೆ. ಸೊ ಡೆಫಿನೇಷನ್ಸ್ ಪಾಸ್ಟಲ್ಲೂ ಇರಲ್ಲ, ಫ್ಯೂಚರ್ ಟೆನ್ಸಲ್ಲೂ ಇರಲ್ಲ, ಡೆಫಿನೇಷನ್ಸ್ ಯೂಶ್ವಲಿ ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೆ. ಸೊ ನಾವು ಇದನ್ನು ಪ್ರೆಸೆಂಟ್ ಟೆನ್ಸ್ಗೇ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಫ್ರೇಸ್, ಮನುಷ್ಯನಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಅಥವಾ ತೊಂದರೆಯನ್ನುಂಟು ಮಾಡುವ. ಮಾಡುವ ಅಂದರೆ ಯಾವುದೋ ಒಂದು ವಸ್ತು ಆಗಿರುತ್ತೆ. ಸೊ ಅದನ್ನು ನಾನು ದಟ್ ಕಾಸಸ್ ಲಾಸ್ ಆರ್ ಟ್ರಬಲ್ ಟು ಮ್ಯಾನ್ ಆರ್ ಅದರ್ ಕ್ರಿಯೇಚರ್ಸ್. ಸೊ ಇತರ ಜೀವಿಗಳಿಗೆ ಅನ್ನೋದಕ್ಕೆ ಅದರ್ ಕ್ರಿಯೇಚರ್ಸ್ ಅಂತ ತಗೊಂಡಿದ್ದೀನಿ. ಸೊ ಮ್ಯಾನ್ ಅಥವಾ ಅದರ್ ಕ್ರಿಯೇಚರ್ಸ್ ಹಾನಿಯನ್ನುಂಟು ಮಾಡುವ ಅಂದರೆ ದಟ್ ಕಾಸಸ್ ಲಾಸ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್, ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ, ಮತ್ತೆ ಹಾನಿಯನ್ನುಂಟು ಮಾಡುವ, ದಟ್ ಮೀನ್ಸ್ ದಟ್ ಕಾಸಸ್ ಹಾನಿ ಅಂದರೆ ಹಾರ್ಮ್ ಟು ನ್ಯಾಚುರಲ್ ಎನ್ವಿರಾನ್ಮೆಂಟ್, ಅಥವಾ ಇದನ್ನು ಇಕೋಸಿಸ್ಟಮ್ ಅಂತ ಕೂಡ ನಾವು ಕರೀಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ರಾಸಾಯನಿಕಗಳು, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು ಭೂಮಿಯ ವಾತಾವರಣಕ್ಕೆ ಸೇರಿಕೊಳ್ಳುವುದಕ್ಕೆ. ಸೊ ಎಂಟ್ರಿ ಆಫ್ ಕೆಮಿಕಲ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಆರ್ ಕೆಮಿಕಲ್ಸ್, ಅದಾದಮೇಲೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಆರ್ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಎಲ್ಲಿಗೆ? ಇನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್, ಭೂಮಿಯ ವಾತಾವರಣಕ್ಕೆ. ಸೊ ಇನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್. ಸೊ ಎಲ್ಲ ಫ್ರ್ಯಾಗ್ಮೆಂಟ್ಸ್ನು ನಾನು ಈಗ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಇವಾಗ ನಾನು ಅದನ್ನು ಜಾಯಿನ್ ಮಾಡಬೇಕಷ್ಟೆ. ಸೊ ಜಾಯಿನ್ ಮಾಡೋಕೆ ನಾನು ಕೇರ್ಫುಲ್ಲಾಗಿ ಮಾಡಬೇಕು. ಹೇಗೆ ಅಂದರೆ ನೋಡಿ, ಸೊ ಎಂಟ್ರಿ ಆಫ್ ಡೆಫಿನೇಷನ್ ಆಗಿರೋದ್ರಿಂದ ನಾನು ಥರ್ಡ್ ಫ್ರ್ಯಾಕ್ಷನಿಂದ ಸ್ಟಾರ್ಟ್ ಮಾಡ್ತೀನಿ.
ಸೊ ಎರಡು ವೇಸಲ್ಲಿ ಇದನ್ನು ಆ್ಯಕ್ಚುಲಿ ನಾವು ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಮಾಡ್ಬೋದು. ಐಲ್ ಟೆಲ್ ಯು ಬೋತ್ ದ ಮೆಥಡ್ಸ್. ಸೊ ಫಸ್ಟ್ ನಾನು ಥರ್ಡ್ ಫ್ರ್ಯಾಕ್ಷನ್ನ ತಗೊಂಡಿದ್ದೀನಿ. ಸೊ ಎಂಟ್ರಿ ಆಫ್ ಕೆಮಿಕಲ್ಸ್, ಪರ್ಟಿಕ್ಯುಲೇಟ್ ಮ್ಯಾಟರ್ ಆರ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಇನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್. ಸೊ ಇಲ್ಲಿಗೆ ಥರ್ಡ್ ಫ್ರ್ಯಾಕ್ಷನ್ ಮುಗೀತು. ಓಕೆ, ಸೊ ಎಂಟ್ರಿ ಆದಮೇಲೆ ಏನು ಮಾಡುತ್ತದು? ಇಟ್ ಕಾಸಸ್ ಯುನೋ ಡ್ಯಾಮೇಜ್ ಯಾರ್ಯಾರಿಗೆ, ಮನುಷ್ಯರಿಗೆ ಮತ್ತು ಇತರ ಜೀವಿಗಳಿಗೆ ಮತ್ತು ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅದನ್ನು ಹೇಳಬೇಕಾಗುತ್ತೆ. ಸೊ ಯುನೋ ಇನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಇದು ತೊಗೊಳ್ತೀನಿ, ಫಸ್ಟ್ ಫ್ರ್ಯಾಕ್ಷನ್ ಸೆಕೆಂಡ್ ಫ್ರ್ಯಾಕ್ಷನ್ ಸೇಮ್ ಆರ್ಡ್ರಲ್ಲಿ ತೊಗೊಳ್ತೀನಿ. ದಟ್ ಕಾಸಸ್ ಲಾಸ್ ಆರ್ ಟ್ರಬಲ್ ಮ್ಯಾನ್ ಆರ್ ಅದರ್ ಕ್ರಿಯೇಚರ್ಸ್ ಅಂಡ್ ಕಾಸಿಂಗ್ ಹಾರ್ಮ್. ಇಲ್ಲಿ ನೋಡಿ, ಸೊ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ದಟ್ ಕಾಸಸ್ ಅಂತ ನಾನು ಮತ್ತೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಯಾಕಂದರೆ ನಾನು ಇಲ್ಲಿ ಆಲ್ರೆಡಿ ದಟ್ ಕಾಸಸ್ ಅಂತ ಯುನೋ ಆಲ್ರೆಡಿ ಕನೆಕ್ಟ್ ಮಾಡಿರೋದ್ರಿಂದ ಒನ್ಸ್ ಅಗೇನ್ ನಾನು ಇದಕ್ಕೆ ದಟ್ ಕಾಸಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಅದ್ರ ಬದಲು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಕಂಜಂಕ್ಷನ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ತೊಂದರೆ ಇಲ್ಲ. ಓಕೆ, ಸೊ ಆ್ಯಂಡ್ ಕಾಸಿಂಗ್ ಹಾರ್ಮ್ ಟು ನ್ಯಾಚುರಲ್ ಎನ್ವಿರಾನ್ಮೆಂಟ್. ಸೊ causes harm to natural environment, I have changed it to causing harm to natural environment is called as air pollution, athwa is called air pollution anta maadkolbodu. So this is one way of doing it. Now what is the other way of doing it? So other way engandre, so I can do it this way also. Air pollution means anta start maadbodu. So instead of saying is called as air pollution badlo, I can start with air pollution means same thing. So illinda start madana. Okay, so entering or entry of chemicals, particulate matter or biological factors into the earth atmosphere. Illige katta aitalva? So this is over, this is over. Next avardana same sequence alli attach madbeku. That causes loss or trouble to man or other creatures and causing harm to natural environment. So ivereddu reetiyalli neevu yavade reetiyallo madidrunu translation madidrunu adu sariyagirutte. Artha aitalva? So this is one of the sentences given in the examination, and second sentence is this. So second sentence salpa saralavagide. So illi nodododadre vatavaranavu ondu ಸಂಕೀರ್ಣ ಚಲನಶೀಲ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆಯಾಗಿದ್ದು, ಇಲ್ಲಿಗೆ ಅಲ್ಪ ವಿರಾಮ ಇದೆ, ಭೂಮಿಯ ಮೇಲಿನ ಜೀವಜಾಲ ಪೂರಕವಾಗಿ ನಿಲ್ಲಲು ಅದು ಅತ್ಯಂತ ಅಗತ್ಯವಾಗಿರುತ್ತದೆ. ಭಾಳ ಈಸಿ ಇದನ್ನು ಬ್ರೇಕ್ ಮಾಡೋದು, ಬಿಕಾಸ್ ನಾನು ಹೇಳಿದ್ದೆ ಎಲ್ಲಿಗೆ ಅಲ್ಪ ವಿರಾಮ ಇರುತ್ತೆ ಅಲ್ಲಿಗೆ ಯೂಶ್ವಲಿ ಬ್ರೇಕ್ ಮಾಡ್ಕೊಳ್ಬೋದು. ಸೊ ವಾತಾವರಣವು ಒಂದು ಸಂಕೀರ್ಣ ಚಲನಶೀಲ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆಯಾಗಿದ್ದು ಅಲ್ಗೊಂದು ಬ್ರೇಕ್ ಆಗುತ್ತೆ, ಭೂಮಿಯ ಮೇಲಿನ ಜೀವಜಾಲ ಪೂರಕವಾಗಿ ನಿಲ್ಲಲು ಅದು ಅತ್ಯಂತ ಅಗತ್ಯವಾಗಿರುತ್ತದೆ. ಇದು ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಇದೆ. ಅರ್ಥ ಆಯ್ತಲ್ವಾ? ಸೊ ವಾತಾವರಣವು ಅಟ್ಮಾಸ್ಫಿಯರ್ ಇಸ್ ಅ ಸಂಕೀರ್ಣ ಅಂದ್ರೇನು? ಕಾಂಪ್ಲೆಕ್ಸ್. ಚಲನಶೀಲ ಅಂದರೆ ಕೈನೆಟಿಕ್. ಸೊ ನ್ಯಾಚುರಲ್ ಗೇಷಿಯಸ್ ಸಿಸ್ಟಮ್ ಅಂದರೆ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆ, ಅದನ್ನು ನಾವೇನಂತ ಮಾಡಿದ್ವಿ? ನ್ಯಾಚುರಲ್ ಗೇಷಿಯಸ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಅದಾದಮೇಲೆ ಭೂಮಿಯ ಮೇಲಿನ ಜೀವಜಲ ಪೂರಕವಾಗಿ ನಿಲ್ಲಲು ಅದು ಅಂದರೆ ದಟ್. ಅರ್ಥ ಆಯ್ತಲ್ವಾ? ದಟ್ ಈಸ್ ವೆರಿ ಎಸೆನ್ಷಿಯಲ್ ಅಂದರೆ ಅತ್ಯಂತ ಅಗತ್ಯ. ಅದರಿಂದ ದಟ್ ಈಸ್ ವೆರಿ ಎಸೆನ್ಷಿಯಲ್. ಏನಕ್ಕೆ? ಭೂಮಿಯ ಮೇಲೆ ಜೀವಜಲ ಪೂರಕವಾಗಿ ನಿಲ್ಲಲು. ಅದಕ್ಕೆ ಫಾರ್ ಅಂತ ಕಂಜಂಕ್ಷನ್ ಯೂಸ್ ಮಾಡಬೇಕು. ಫಾರ್ ಕಾಂಪ್ಲಿಮೆಂಟಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಲಿವ್ ಆನ್ ದಿ ಅರ್ತ್. ಸೊ ಇಲ್ಲಿ ನೋಡಿ, ಪೂರಕವಾಗಿ ನಿಲ್ಲಲು ಅಂತ ಇದೆ. ಸೊ ಇಲ್ಲಿ ನಾನು ನಿಲ್ಲಲು ಅಂದರೆ ಟು ಸ್ಟ್ಯಾಂಡ್ ಅಂತ ಬರೀಬಾರ್ದು, ಅದರ ಭಾವಾರ್ಥ ತಗೋಬೇಕು. ಭಾವಾರ್ಥ ಏನು ಅಂದರೆ ನಿಲ್ಲಲು ಅಂದರೆ ಬದುಕಲು ಅಂತ ಆಗುತ್ತೆ. ಸೊ ಅದರಿಂದ ನಾನು ಲಿವಿಂಗ್ ಅಂತ ಚೇಂಜ್ ಮಾಡ್ಕೊಂಡಿದ್ದು, ಐ ಮೀನ್ ಲಿವ್ ಆನ್ ದಿ ಅರ್ತ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಆನ್ ದಿ ಅರ್ತ್ ಅಂತ ಮಾಡಬಾರ್ದು. ಅರ್ಥ ಆಯ್ತಲ್ವಾ? ನಿಲ್ಲಲು ಅಂದರೆ ಅದು ಬದುಕಲು ಅಂತ ಅರ್ಥ ಆಗುತ್ತೆ. ಸೊ ಅದನ್ನು ನಾನು ಲಿವ್ ಆನ್ ದಿ ಅರ್ತ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಆ್ಯಸ್ ಇಟ್ ಈಸ್ ಕ್ಲಬ್ ಮಾಡಿದ್ರೆ ನಮ್ಮ ಟ್ರಾನ್ಸ್ಲೇಷನ್ ಮುಗಿಯುತ್ತೆ. ಸೊ ಅಟ್ಮಾಸ್ಫಿಯರ್ ಇಸ್ ಅ ಕಾಂಪ್ಲೆಕ್ಸ್ ಕೈನೆಟಿಕ್ ನ್ಯಾಚುರಲ್ ಗೇಷಿಯಸ್ ಸಿಸ್ಟಮ್ ದಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಕಾಂಪ್ಲಿಮೆಂಟಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಲಿವ್ ಆನ್ ದಿ ಅರ್ತ್. ಸೊ ಇಲ್ಲಿಗೆ ಇವೆರಡು ಸೆಂಟೆನ್ಸಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇದೇ ರೀತಿ ಉಳಿದೆಲ್ಲ ವಾಕ್ಯಗಳನ್ನು ನಾನು ಎಪಿಸೋಡ್ ಬೈ ಎಪಿಸೋಡ್ ಸಾಲ್ವ್ ಮಾಡ್ತಾ ಬರ್ತೀನಿ, ಅದು ನಿಮಗೆ ಭಾಳ ಉಪಯುಕ್ತವಾಗುತ್ತೆ. ಸೊ ಅದೇ ರೀತಿ ಜ್ಞಾನಗಂಗೋತ್ರಿಯಲ್ಲಿ ಬೋತ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಟೆಸ್ಟ್ ಸೀರೀಸ್ ನಡೀತಾ ಇರುತ್ತೆ. ಸೊ ಆಸಕ್ತಿಯ ವಿದ್ಯಾರ್ಥಿಗಳು ನೀವು ಅದರ ಸದುಪಯೋಗ ಪಡೆದುಕೊಳ್ಬೋದು. ಆ್ಯಂಡ್ ಲೇಟೆಸ್ಟ್
ನಾವು ರೀಸೆಂಟಾಗಿ ನಾವು ಇನ್ಕ್ವೆಸ್ಟ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ವೇರ್ ವಿ ವಿಲ್ ಬಿ ಡಿಸ್ಕಸಿಂಗ್ ಕರೆಂಟ್ ಅಫೇರ್ಸ್ ಇನ್ ಡೆಪ್ತ್. ಸೊ ಇದು ನಿಮಗೆ ಬೇಸಿಕಲಿ ನಿಮ್ಮ ಕರೆಂಟ್ ಅಫೇರ್ಸ್ಗಿರ್ಬೋದು ಮತ್ತು ಎಸ್ಸೆ ರೈಟಿಂಗ್ ಪ್ರಮುಖವಾಗಿ, ಸೊ ಅದಕ್ಕೆ ತುಂಬ ಉಪಯುಕ್ತವಾಗಬಹುದು. ಸೊ ಅದನ್ನು ನೀವು ವಾಚ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಕಂಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಸ್ಸೆ ರೈಟಿಂಗ್. ಸೊ ಇಲ್ಲಿಗೆ ಈ ಎಪಿಸೋಡ್ನ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್, ಡೆಫಿನೆಟ್ಲಿ ಪುಟ್ ಇನ್ ಕಮೆಂಟ್ಸ್ ಬಾಕ್ಸ್. ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ ಟು ಆನ್ಸರ್ ಟು ಯುವರ್ ಕ್ವೆಶನ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮಸ್ಕಾರ.